ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ನಾವು ಮಹಾಭಾರತದಲ್ಲಿ ಹಲವಾರು ಕಥೆಗಳನ್ನು ಕೇಳಿದ್ದೇವೆ. ಅವುಗಳಲ್ಲಿ ಭೀಮ ಮತ್ತು ಹಿಡಿಂಬೆಯ ಕಲ್ಯಾಣದ ಕಥೆಗೆ ಮಹತ್ವವಿದೆ. ಭೀಮನು ಪಾಂಡವರಲ್ಲಿ ಎರಡನೆಯವನು, ಯುಧಿಷ್ಠಿರ ಅಣ್ಣ. ತಮ್ಮಂದಿರಾದ ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ತಾಯಿ ಕುಂತಿಯೊಂದಿಗೆ ಅರಮನೆಯಲ್ಲಿ ಇರುತ್ತಾರೆ. ಎಲ್ಲರಲ್ಲಿ ಭೀಮನು ತುಂಬ ಬಲಶಾಲಿ. ಎತ್ತರವಾದ ಶರೀರ, ಅಗಲವಾದ ಎದೆ, ಚಿಕ್ಕದಾದಂತಹ ಸೊಂಟ, ನೋಡಲು ಆಕರ್ಷಣೀಯ. ಒಂದು ದಿನ ಅರಮನೆಗೆ ಬೆಂಕಿ ಬೀಳುತ್ತೆ. ಆಗ ಭೀಮನು ಸೊಂಟದಲ್ಲಿ ನಕುಲ ಸಹದೇವ, ಭುಜದಲ್ಲಿ ಯುಧಿಷ್ಠಿರ ಅರ್ಜುನ ಮತ್ತು ಕುತ್ತಿಗೆ ಹಿಂಭಾಗದಲ್ಲಿ ತಾಯಿ ಕುಂತಿಯನ್ನು ಹೊತ್ತುಕೊಂಡು ಅಲ್ಲಿಂದ ವೇಗವಾಗಿ ಕಾಡಿನ ಒಳಗೆ ಓಡಿ ಹೋಗುತ್ತಾನೆ. ಭೀಮನ ಆ ವೇಗವನ್ನು ಸಹಿಸಲಾರದ ತಾಯಿ ಕುಂತಿ ಹೇಳುತ್ತಾಳೆ, ಮಗು ಬಹಳ ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ಪಡೆಯೋಣ, ನಮ್ಮನ್ನು ಇಲ್ಲಿಯೇ ಇಳಿಸು ಅಂತ ಹೇಳುತ್ತಾಳೆ. ಆಗ ಭೀಮನು ಎಲ್ಲರನ್ನೂ ಒಂದು ಕಡೆಗೆ ಇಳಿಸಿ, ಹೇಳಿ ನಿಮಗೆ ಏನು ಬೇಕು ಈಗ ಅಂತ ಕೇಳುತ್ತಾನೆ. ಬಾಯಾರಿಕೆ ಆಗಿದೆ, ನೀರು ಬೇಕು ಅಂತ ಹೇಳಿದಾಗ ನೀರನ್ನು ಹುಡುಕುತ್ತಾ ಭೀಮನು ಕಾಡಿನ ಒಳಗಡೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಮಲದ ಎಲೆಗಳಿಂದ ಮಾಡಿದ ದೊಣ್ಣೆಗಳಲ್ಲಿ ನೀರು ತರುತ್ತಾನೆ. ಅಷ್ಟರಲ್ಲಿ ಎಲ್ಲರೂ ಮಲಗಿಬಿಟ್ಟಿರುತ್ತಾರೆ. ಆಗ ತಾನು ಎಚ್ಚರವಿದ್ದು ತಂದ ನೀರನ್ನು ಕೆಳಗೆ ಇಟ್ಟು ಅವರ ಪಕ್ಕದಲ್ಲಿ ಕುಳಿತು ಅವರಿಗೆ ರಕ್ಷಣೆ ಕೊಡುತ್ತಾನೆ. ಅದು ಕಾಡು, ಭಯಾನಕ ವಾತಾವರಣ. ಅಲ್ಲಿಯೇ ದೂರದಲ್ಲಿ ಒಂದು ಪರ್ವತ. ಆ ಪರ್ವತದ ಮೇಲೆ ಒಂದು ದೈತ್ಯಾಕಾರದ ರಕ್ಕಸವಿತ್ತು. ಅದಕ್ಕೆ ಮನುಷ್ಯರ ವಾಸನೆ ಬರುತ್ತೆ. ಆಗ ತನ್ನ ಪಕ್ಕದಲ್ಲಿ ಮಲಗಿರುವ ಇನ್ನೊಂದು ರಕ್ಕಸಿಗೆ ಕಾಲಿನಿಂದ ಜೋರಾಗಿ ಒದ್ದು, ಹೋಗು, ಇಲ್ಲೇ ಎಲ್ಲೋ ಮನುಷ್ಯರಿದ್ದಾರೆ, ಹೊತ್ತುಕೊಂಡು ಬಾ ಅಂತ ಮೇಲಿನಿಂದ ಕೆಳಗೆ ದೂಡುತ್ತೆ. ಕೆಳಗೆ ಬಿದ್ದ ರಕ್ಕಸಿಯೇ ಹಿಡಿಂಬೆ. ದೂಡಿದವನು ಆಕೆಯ ಅಣ್ಣ ಹಿಡಿಂಬ. ತನ್ನ ತಂಗಿ ಅಂತ ನೋಡದೆ ಹೀಗೆ ಆದೇಶ ಕೊಡುತ್ತಾನಲ್ಲ ಎಂದು ಬೇಸರಪಟ್ಟಳು. ಆಕೆಗೂ ಮನುಷ್ಯರ ವಾಸನೆ ಬರುತ್ತೆ. ಅದನ್ನೇ ಗುರಿಯಾಗಿ ಇಟ್ಟುಕೊಂಡು ಹೋಗುತ್ತಾಳೆ. ದೂರದಲ್ಲಿ ಭೀಮ ಕುಳಿತಿದ್ದನ್ನು ನೋಡುತ್ತಾಳೆ. ಹೇಗೆ ಆತ ಪಕ್ಕದಲ್ಲಿ ಮಲಗಿದ್ದವರನ್ನ ಬಹಳ ಕಾಳಜಿ ವಹಿಸಿ ರಕ್ಷಣೆ ಮಾಡುತ್ತಿದ್ದಾನೆ ಅಂತ ಅರಿವಾಗುತ್ತೆ. ಅದನ್ನೆಲ್ಲ ನೋಡಿ ಇವಳಿಗೆ ಆಶ್ಚರ್ಯವಾಗುತ್ತೆ. ಆ ವ್ಯಕ್ತಿಯಲ್ಲಿ ಕಾಣುತ್ತಿರುವ ಕಾಳಜಿ, ಕಳವಳ ತನಗೂ ಬೇಕೆನಿಸಿತು. ಭೀಮನ ಶರೀರ ನೋಡಿ, ಈತ ನನಗೆ ಜೀವನದ್ದಕ್ಕೂ ರಕ್ಷಣೆ ನೀಡಬಲ್ಲ. ಯಾವಾಗಲೂ ಹಿಂಸೆ ಕೊಡುತ್ತಾ, ದಬ್ಬಾಳಿಕೆ ಮಾಡುತ್ತಾ, ಅಧಿಕಾರ ಚಲಾಯಿಸುತ್ತಾ, ನನಗೆ ಯಾವುದೇ ರೀತಿಯಿಂದ ಯೋಚನೆ ಮಾಡಲು ಅವಕಾಶ ಕೊಡದೇ ಇರುವಂತಹ ಅಣ್ಣನಿಂದ ದೂರವಿರಬೇಕೆಂದು ಆಕೆ ಬಯಸುತ್ತಾಳೆ. ಭೀಮನನ್ನು ನೋಡಿ ಆಕೆ ಮನಸ್ಸೋತಳು. ಹತ್ತಿರ ಹೋಗಬೇಕೆಂದರೆ ತನ್ನ ಈ ವಿಕಾರವಾದ ಶರೀರ ನೋಡಿ ಆತ ಇಷ್ಟಪಡುವುದಿಲ್ಲ ಅಂತ ಅರಿವಾಯಿತು. ತಕ್ಷಣವೇ ಮಾಯವಿದ್ಯೆಯಲ್ಲಿ ಪಳಗಿದ ಆಕೆ ತನ್ನ ಶರೀರವನ್ನು ಅತ್ಯಂತ ಸುಂದರಗೊಳಿಸಿಕೊಂಡಳು. ನಿಧಾನವಾಗಿ ಭೀಮನ ಹತ್ತಿರ ಹೋಗಿ, ಯಾರು ನೀವೆಲ್ಲ, ಇಲ್ಲೇನು ಮಾಡುತ್ತಿದ್ದೀರಿ? ಇಲ್ಲಿ ತುಂಬಾ ದುಷ್ಟವಾದ ರಕ್ಕಸವಿದೆ, ಅದು ನಿಮ್ಮನ್ನು ತಿಂದು ಬಿಡುತ್ತೆ, ಹೋಗಿ ಇಲ್ಲಿಂದ ಎಂದು ಹೇಳುತ್ತಾಳೆ. ಭೀಮನಿಗೆ ಆಶ್ಚರ್ಯವಾಗುತ್ತೆ. ಹೌದು, ನೀನೇನು ಮಾಡುತ್ತಿದ್ದೀಯಾ ಇಲ್ಲಿ ಅಂತ ಕೇಳಿದಾಗ ಆಕೆ, ನಿಮ್ಮ ಮೇಲಿನ ಪ್ರೀತಿಯಿಂದ ಹೇಳುತ್ತಿದ್ದೇನೆ, ನಿಮಗೆ ಮನಸೋತಿದ್ದೇನೆ. ನಾನೂ ಒಬ್ಬಳ ರಕ್ಕಸಿ, ನನ್ನ ಅಣ್ಣನೇ ಹಿಡಿಂಬ, ಅವನೇ ಕಳುಹಿಸಿದ್ದು ನಿಮ್ಮನ್ನು ಹೊತ್ತೊಯ್ಯಲು. ಆದರೆ ನಿಮ್ಮ ಕಾಳಜಿ ಕಳವಳ ನೋಡಿ ನನಗೆ ಸಂತೋಷವಾಯಿತು, ಬನ್ನಿ ಎಲ್ಲಾದರೂ ದೂರ ಹೋಗೋಣ ಎಂದಳು. ಅದಕ್ಕೆ ಭೀಮನು, ಇಲ್ಲ, ಇದು ನನ್ನ ಕುಟುಂಬ, ನನ್ನನ್ನು ನಂಬಿ ಎಲ್ಲರೂ ಮಲಗಿದ್ದಾರೆ, ನಾನು ಬರುವುದಿಲ್ಲ ಅಂತ ಹೇಳಿದ. ಆಗ ಹಿಡಿಂಬೆ, ಸರಿ, ಅವರನ್ನೂ ಎಬ್ಬಿಸಿ, ಎಲ್ಲರೂ ಹೋಗೋಣ ಬನ್ನಿ ಅಂತ ಹೇಳುತ್ತಾಳೆ. ಅತ್ತ ಅಣ್ಣ ಹಿಡಿಂಬ ಇವಳು ಇನ್ನೂ ಬರಲಿಲ್ಲ ಅಂತ ತಾನೇ ಓಡಿ ಬರುತ್ತಾನೆ. ಬಂದು ನೋಡಿದಾಗ ಇವರಿಬ್ಬರ ಸಂಭಾಷಣೆ ನಡೆದಿತ್ತು. ಅದನ್ನು ನೋಡಿ, ಅವರನ್ನು ಹೊತ್ತುಕೊಂಡು ಬಾ ಎಂದರೆ ಹರಟೆ ಹೊಡಿತಾ ಇದೀಯಾ? ರಕ್ಕಸ ಕುಲಕ್ಕೆ ಮರ್ಯಾದೆ ತೆಗಿತಾ ಇದೀಯಾ? ಮೊದಲು ನಿನ್ನನ್ನು ತಿಂದು ಆಮೇಲೆ ಅವರನ್ನು ತಿನ್ನುತ್ತೇನೆ. ಅಷ್ಟು ಹೇಳಿ ಹಿಂದಿನಿಂದ ಬಂದು ಅವಳ ಮೇಲೆ ಕೈ ಹಾಕುವಷ್ಟರಲ್ಲಿ ಭೀಮ ಮೇಲೆ ಎದ್ದು ಅವನ ಕೈ ಹಿಡಿದು ಹಿಂದೆ ತಿರುಚಿ ತನ್ನ ಇನ್ನೊಂದು ಕೈಯಿಂದ ಅವನ ಬಾಯಿ ಮುಚ್ಚಿ ದೂರ ಎಳೆದುಕೊಂಡು ಹೋದ. ಹಾಗೆಯೇ ದೂರ ಎಳೆದುಕೊಂಡು ಹೋಗಿ ಅವನ ತಲೆಯನ್ನು ಒಂದು ಬಂಡೆಗೆ ಅಪ್ಪಳಿಸಿದ. ಹಿಡಿಂಬನೂ ಸಹ ಚೆನ್ನಾಗಿ ಎದುರಿಸಿದ. ಆದರೆ ಕೊನೆಗೆ ಭೀಮನ ಕೈಯಿಂದ ಸತ್ತು ಹೋದ. ನಂತರ ಎಲ್ಲರೂ ಅಲ್ಲಿಂದ ಹೊರಟರು. ಅವರ ಹಿಂದೆ ಹಿಡಿಂಬೆನೂ ಹೊರಟಳು. ಅದನ್ನು ನೋಡಿದ ಭೀಮ ಸಿಟ್ಟಿನಿಂದ, ನೀನು ಯಾಕೆ ಬರುತ್ತಿದ್ದೀಯ, ಹೋಗು ಇಲ್ಲಿಂದ ಅಂತ ಬಯ್ಯುತ್ತಾನೆ. ಇದಕ್ಕಿಂತ ಮುಂಚೆ ಹಿಡಿಂಬೆ ತಾಯಿ ಕುಂತಿಯಲ್ಲಿ ಎಲ್ಲ ವಿಷಯವನ್ನು ಹೇಳಿರುತ್ತಾಳೆ. ಅಮ್ಮ, ನೀವಾದರೂ ಹೇಳಿ ನಿಮ್ಮ ಮಗನಿಗೆ ಅಂತ ಕೇಳಿಕೊಳ್ಳುತ್ತಾಳೆ. ಆಗ ತಾಯಿ, ಮಗು,
ಇವಳ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲ, ಯಾವುದೇ ದ್ವೇಷ ಇಲ್ಲ ಅಂತ ತಾಯಿ ಹೇಳಿದರೂ ಸಹ ಭೀಮನು ಒಪ್ಪಿಕೊಳ್ಳುವುದಿಲ್ಲ. ನಂತರ ಅಣ್ಣ ತಮ್ಮಂದಿರು ಕೂಡ ಅವನಿಗೆ ಹೇಳುತ್ತಾರೆ, ಆದರೂ ಸಹ ಭೀಮನು ಒಪ್ಪುವುದೇ ಇಲ್ಲ. ಮುಂದೆ ಹಾಗೆ ಹೋಗುವಾಗ ಶಾಲಿಗೋತ್ರ ಎಂಬ ಸರೋವರ ಬರುತ್ತೆ. ಅಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ ನಿಲ್ಲುತ್ತಾರೆ. ಈಕೆ ಅವರಿಗೆ ಆಹಾರ ತಂದುಕೊಡುವುದು, ಗುಡಿಸಲು ಕಟ್ಟಿಕೊಡುವುದು, ಹೀಗೆ ಹಲವಾರು ಸೇವೆಗಳನ್ನು ಮಾಡುತ್ತಾಳೆ. ಸ್ವಲ್ಪ ದಿನಗಳ ನಂತರ ಅಲ್ಲಿಗೆ ವ್ಯಾಸರು ಬರುತ್ತಾರೆ. ಬಂದು ಭೀಮನನ್ನು ನೋಡಿ ಕೇಳುತ್ತಾರೆ, ಯಾಕೆ ಮುಖದಲ್ಲಿ ವಿಚಾರ ತುಂಬಿಕೊಂಡಿದೆ? ಆಗ ಭೀಮ, ಎಲ್ಲರೂ ಆಕೆಯನ್ನು ಮದುವೆಯಾಗುವಂತ ಹೇಳುತ್ತಾ ಇದ್ದಾರೆ, ಹಾಗೂ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈಕೆಯ ಸಂತತಿಯಿಂದ ನಿನಗೆ ರಕ್ಷಣೆ ಸಿಗುತ್ತೆ, ನಿನ್ನ ಸೇವೆ ಮಾಡಲಿಕ್ಕೆ ಬಂದವರು, ಒಪ್ಪಿಕೋ ಅಂತ ವ್ಯಾಸರು ಹೇಳುತ್ತಾರೆ. ವ್ಯಾಸರು ಆಕೆಯ ಪೂರ್ವ ಪರಿಚಯವನ್ನು ಸಹ ಮಾಡಿಕೊಡುತ್ತಾರೆ. ಕೊನೆಗೆ ಭೀಮನು ಒಪ್ಪಿಕೊಂಡ. ಆದರೆ ಹಿಡಿಂಬೆ ಭೀಮನಿಂದ ಗರ್ಭವತಿ ಆಗುವ ತನಕ ಮಾತ್ರ ಭೀಮನ ಜೊತೆ ಇರಬಹುದು ಅಂತ ಕರಾರು ಮಾಡಿಕೊಂಡೇ ಮದುವೆ ಆಗುತ್ತಾಳೆ. ಭೀಮ ಮತ್ತು ಹಿಡಿಂಬೆಯ ಕಲ್ಯಾಣದ ಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮಸ್ಕಾರ.